ಈಗಾಗಲೇ ಆಗಿರುವಂತಹ ಕಂಬಳಗಳ ಸಾಧಕ ಬಾಧಕ, ಮುಂದೆ ಯಾವ ರೀತಿ ಕಂಬಳ ನಡೀಬೇಕು ಎಂಬ ಬಗ್ಗೆ ಚರ್ಚೆ ಆಗಿದೆ. ನಾವು ಕಂಬಳವನ್ನು ಬಹಳ ಶಿಸ್ತುಬದ್ಧವಾಗಿ ನಡೆಸಬೇಕು ಮತ್ತು ಕಂಬಳಕ್ಕೆ ಸಮಯದ ಕಾಲಮಿತಿ ಇರಬೇಕು ಎಂಬುದನ್ನು ಈ ದಿನ ನಾವು ನಿರ್ಣಯ ಕೈಗೊಂಡಿದ್ದೇವೆ. ಆದರೆ ಕೆಲವೊಂದು ಆ ವಿಚಾರದಲ್ಲಿ ಕೆಲವು ತೊಡಕುಗಳು ಉಂಟು ಕೂಡ. ಎಲ್ಲರೂ ಯುವಕರು ಹೆಚ್ಚು ಹೆಚ್ಚು ಕಂಬಳಕ್ಕೆ ಆಸಕ್ತರಾಗಿದ್ದಾರೆ. ಈ ಕಂಬಳದ ಕೋಣಗಳನ್ನು ಈಗ ಜಾಸ್ತಿ ಯುವಕರು ಈಗ ಸಾಕ್ತಾ ಇದ್ದಾರೆ. ಈಗ ಎಲ್ಲ ಕಂಬಳದಲ್ಲೂ ಕೂಡ 200ಕ್ಕಿಂತ ಜಾಸ್ತಿಯ ಕೋಣಗಳೇ ಭಾಗವಹಿಸ್ತಾ ಇದೆ. ಆದ್ದರಿಂದ ಕೋಣಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇನ್ನೊಂದು ಕಡೆ ಸಮಯದ ಪರಿಪಾಲನೆ ಆಗಬೇಕಾಗಿದೆ. ಕಂಬಳ ನಿಗದಿತ ಸಮಯದಲ್ಲಿ ಪ್ರಾರಂಭ ಆಗಬೇಕಾಗಿದೆ. ಎಲ್ಲ ವ್ಯವಸ್ಥಾಪಕರುಗಳು, ಕಂಬಳದ ವ್ಯವಸ್ಥಾಪಕರುಗಳು ಇದಕ್ಕೆ ಸಹಕಾರ ಮಾಡಬೇಕು. ಕಂಬಳದ ನಮ್ಮ ರೆಫ್ರಿಗಳು, ನಮ್ಮಲ್ಲಿ ವಿಶೇಷವಾಗಿ ಕಂಬಳದ ತೀರ್ಪುಗಾರರು, ಅವರ ಸಹಕಾರ ಮತ್ತು ಕೋಣದ ಯಜಮಾನರುಗಳು ಅನಗತ್ಯವಾಗಿ ಕೋಣಗಳನ್ನು ವಿಳಂಬವಾಗಿ ಕರೆಗೆ ಇಳಿಸುವಂಥದ್ದಕ್ಕೆ ಎಲ್ಲ ಕಡಿವಾಣ ಹಾಕಬೇಕು ಅಂತ ಇವತ್ತು ನಾವು ಕಂಬಳದ ಉನ್ನತ ಮಟ್ಟದ ಪದಾಧಿಕಾರಿಗಳ ಸಮಿತಿಯ ಸಭೆಯಲ್ಲಿ ಇದನ್ನು ನಿರ್ಣಯವನ್ನು ಕೈಗೊಂಡಿದ್ದೇವೆ. ಮುಂದೆ ಅದು ಅನುಷ್ಠಾನ ಹಂತ ಹಂತದಲ್ಲಿ ಆಗಬೇಕು ಎಂಬ ತೀರ್ಮಾನವನ್ನು ಕೂಡ ಮಾಡಿದ್ದೇವೆ. ಈಗಾಗಲೇ ಐಕಳ ಕಂಬಳ ಇದು ಬಹಳ ಇತಿಹಾಸ ಪ್ರಸಿದ್ಧವಾದಂಥ ಸಂಪ್ರದಾಯಬದ್ಧವಾದಂಥ ಈ ವಿಧದೊಂದು ಕಂಬಳ. ಈ ಕಂಬಳದಲ್ಲಿ ನಾವು ಇದನ್ನು ದೈವಿಕ ದೇವರ ಆರಾಧನೆಯ ಕಂಬಳ ಕೂಡ ಇದಾಗಿದೆ. ಆದ್ದರಿಂದ ಇಲ್ಲಿ ಸಂಪ್ರದಾಯವನ್ನು ಉಳಿಸಿಕೊಂಡು ಆಧುನಿಕ ಸ್ಪರ್ಶವನ್ನು ನೀಡಿ ಇಲ್ಲಿಯ ಜನರಿಗೆ ಇದೊಂದು ಉತ್ಸವದ ರೀತಿಯಲ್ಲಿ ಆಗಬೇಕು ಅಂತ ಐಕಳ ಉತ್ಸವ ಅಂತ ಪ್ರಾರಂಭ ಮಾಡಿದ್ದೇವೆ. ಈ ಕ್ರಮ ನಡೀತಾ ಇದೆ. ಇಲ್ಲಿ ಎಲ್ಲ ಯುವಕ ಯುವತಿಯರಿಗಾಗಿ ಇಲ್ಲಿಯ ಗ್ರಾಮ ಪಂಚಾಯಿತಿ, ಹಾಲು ಉತ್ಪಾದಕರ ಸಹಕಾರಿ ಸಂಘ, ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಸೇರಿಸಿ ಕಾರ್ಯಕ್ರಮವನ್ನು ರೂಪಿಸಿಕೊಳ್ತಾ ಇದ್ದೇವೆ. ಪ್ರಥಮವಾಗಿ ಇಲ್ಲಿಯ ಜನರಿಗೆ ಆರೋಗ್ಯಕ್ಕಾಗಿ ಉಚಿತವಾದಂಥ ಆರೋಗ್ಯ ಶಿಬಿರವನ್ನು ಮತ್ತು ಔಷಧಿ ವಿತರಣಾ ಕಾರ್ಯಕ್ರಮವನ್ನು ನಾವು ಶ್ರೀನಿವಾಸ ಆಸ್ಪತ್ರೆಯವರ ಸಹಕಾರದಲ್ಲಿ ಮಾಡಿದ್ದೇವೆ. ಅದು ಬಹಳ ಯಶಸ್ವಿಯಾಗಿ ನಡೆದಿದೆ. 21ನೇ ತಾರೀಕಿಗೆ ಬೃಹತ್ ಜಾನುವಾರು ಮೇಳ, 11 ಹಾಲು ಉತ್ಪಾದಕರ ಸಹಕಾರಿ ಸಂಘದವರ ಸಹಕಾರವನ್ನು ಪಡೆದು KMF ನ ಸಹಭಾಗಿತ್ವದಲ್ಲಿ ಜಾನುವಾರು ಮೇಳ ಪಶುಸಂಗೋಪನಾ ಇಲಾಖೆಯವರು ಕೂಡ ಇದಕ್ಕೆ ಕೈಜೋಡಿಸಿದ್ದಾರೆ. ಅದೊಂದು ಜಾನುವಾರು ಮೇಳ ನಮ್ಮ ಹೈನುಗಾರಿಕೆಗೆ ಸಹಕಾರ ಮಾಡಬೇಕು, ಹೈನುಗಾರಿಕೆಗೆ ಪ್ರೋತ್ಸಾಹ ಕೊಡಬೇಕು, ಅವರಿಗೆ ಬಹುಮಾನ ಕೊಡಬೇಕು, ಹೆಚ್ಚು ಹೆಚ್ಚು ಹೈನುಗಾರಿಕೆ ಜೀವನಕ್ಕೆ ಭದ್ರತೆ ಒದಗಿಸಬೇಕು ಎಂಬ ಉದ್ದೇಶದಿಂದ ಈ ಜಾನುವಾರು ಮೇಳವನ್ನು ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಸುಮಾರು 100ಕ್ಕೂ ಅಧಿಕ ಜಾನುವಾರುಗಳು ಆ ಮೇಳದಲ್ಲಿ ಭಾಗವಹಿಸುವಂತ ನಿರೀಕ್ಷೆ ಇದೆ. ಎಲ್ಲದಕ್ಕೂ ಬಹುಮಾನ ಭಾಗವಹಿಸಿದ್ದಕ್ಕೂ ಕೊಡ್ತೇವೆ, ಅದರಲ್ಲಿ ಬೇರೆ ಬೇರೆ ಹಂತದಲ್ಲಿ ಬಹುಮಾನಗಳನ್ನು ಕೂಡ ಕೊಡುವ. ಅದರ ಎಲ್ಲ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಯುವತಿಯರಿಗೆ, ಹಿರಿಯ ನಾಗರಿಕರಿಗೆ ಇಲ್ಲಿ ಕ್ರೀಡೋತ್ಸವ ಕೂಡ 21ನೇ ತಾರೀಕಿಗೆ ಇದೆ, 21ನೇ ತಾರೀಕಿಗೆ ನಡೀಲಿಕ್ಕಿದೆ. ಆ ರೀತಿ ನಂತರ 3ನೇ ತಾರೀಕಿಗೆ ನಮ್ಮ ಐಕಳಭವ ಕಂಬಳ ನಡೀಲಿಕ್ಕಿದೆ. ಈ ರೀತಿ ಕಂಬಳವನ್ನು ಒಂದು ರೀತಿಯಲ್ಲಿ ಉತ್ಸವದ ರೀತಿಯಲ್ಲಿ ಆಚರಣೆ ಮಾಡಬೇಕು. ಇದು ಕಂಬಳ ಎಲ್ಲರನ್ನು ಸ್ಪರ್ಶಿಸುವಂತಿರಬೇಕು ಎಂಬ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೇವೆ. ಇಲ್ಲಿ ಕೂಡ ಒಂದು ಹೊಸ ಪ್ರಯೋಗವನ್ನು ಕೂಡ ಕಂಬಳದಲ್ಲಿ ಮಾಡುವ ಯೋಜನೆಯನ್ನು ಯೋಜನ ಅದಕ್ಕೆ ಕೂಡ ಚಾಲನೆ ಕೊಟ್ಟಿದ್ದೇವೆ. ಒಂದು ಗೇಟ್ ಸಿಸ್ಟಮ್ ಅಲ್ಲಿ ಕಂಬಳದಲ್ಲಿ ಕೋಣಗಳಿಗೆ ಸೈರನ್ ಮತ್ತು ಗೇಟ್ ಸಿಸ್ಟಮ್ ಅನ್ನು ಐಕಳ ಕಂಬಳದಲ್ಲಿ ಅದಕ್ಕೆ ಪ್ರಥಮ ಹಂತದಲ್ಲಿ ಪ್ರಾಯೋಗಿಕವಾಗಿ ಚಾಲನೆ ಕೊಡಲಿಕ್ಕೆ ಈ ದಿನ ಅವರಿಗೆ ಸ್ಕೈ ನಮ್ಮ ವ್ಯೂ ಏನು ಆ ಒಂದು ಡಿಜಿಟಲ್ ಸಿಸ್ಟಮ್ನವರಿಗೆ ನಾವು ಈ ದಿನ ಸ್ವಲ್ಪ ಅನುದಾನವನ್ನು ಕೊಟ್ಟು ನಮ್ಮ ಐಕಳ ಕಂಬಳದಿಂದ 1 ಲಕ್ಷ ಸಹಕಾರವನ್ನು ಕೊಟ್ಟು ಅದನ್ನು ಪ್ರಾರಂಭಿಸಬೇಕು ಅಂತ ಈಗಾಗಲೇ ಜಿಲ್ಲಾ ಕಂಬಳ ಸಮಿತಿಯ ಸಹಕಾರದಿಂದ ಅದನ್ನು ಮಾಡಿದ್ದೇವೆ. ಅದು ಕೂಡ ಪ್ರಾಯೋಗಿಕವಾಗಿ ಆಗ್ತಾ ಇದೆ. ಪೂರ್ಣ ಹಂತದಲ್ಲಿ ಎಲ್ಲೂ ಕೂಡ ಸಮ ಬರದ ರೀತಿಯಲ್ಲಿ ಪಟೋ ಫಿನಿಷ್ ಯಾವ ರೀತಿ ಆಗಬೇಕು, ಕುದುರೆ ರೇಸಲ್ಲಿ ಹೇಗೆ ನಮ್ಮ ದುಡಿಯಲ್ಲಿ ರಿಸಲ್ಟ್ ಬರ್ತದೆ ಆ ರೀತಿಯ ರಿಸಲ್ಟ್ ಬರಬೇಕು, ಕಂಬಳದ ಕೋಣಗಳ ಯಜಮಾನರಲ್ಲಿ ಯಾವುದೇ ಸಂಶಯ ಮೂಡಬಾರದು ಎಂಬ ರೀತಿಯಲ್ಲಿ ಕೂಡ ಒಂದು ನಿರ್ಣಯವನ್ನು ಕಂಬಳ ಸಮಿತಿಯ ಮೂಲಕ ಕೈಗೊಂಡಿದ್ದೇವೆ. ಆಧುನಿಕವಾಗಿ ಇನ್ನು ಕಂಬಳ ಜಾಸ್ತಿ ಆಗ್ತದೆ. ಈ ಸಲ ಕಂಬಳ 23 ಆಗಿದೆ. 2-3 ಕಂಬಳ ಜಾಸ್ತಿ ಉಂಟು. ಬಳಕುಂಜೆ ಕಂಬಳ ಮತ್ತು ಗುರುಪುರ ಕಂಬಳ ಎಲ್ಲ ಜಾಸ್ತಿ. ಇನ್ನು ಬರುವ ವರ್ಷ ಬೊಂಬೈಯಲ್ಲಿ ಕೂಡ ಕಂಬಳ ಆಗಬೇಕು ಅಂತ ಹೇಳ್ತಾರೆ. ಹಾಸನದಲ್ಲಿ ರೇವಣ್ಣ ಮಾಜಿ ಸಚಿವರು ಹಾಸನದಲ್ಲಿ ಕಂಬಳ ಆಗಬೇಕು ಅಂತ ಹೇಳ್ತಾರೆ. ಬೆಂಗಳೂರಲ್ಲಿ ಕೂಡ ಬಹಳ ಅದ್ದೂರಿಯಾಗಿ ಕಂಬಳ ನಡೆದಿದೆ. ಆದ್ದರಿಂದ ಇದೇ ಇಲ್ಲೆಲ್ಲ ಕಂಬಳ ನಡೆಯುವಾಗ ಕಂಬಳಕ್ಕೊಂದು ತನ್ನದೇ ಆದಂಥ ಒಂದು
ಶಿಸ್ತು ಮತ್ತು ಅದರ ಪರಿಮಿತಿ ಇರಬೇಕಾಗ್ತದೆ. ಅದಕ್ಕಾಗಿ ನಾವು ಈಗಾಗಲೇ ಎಲ್ಲ ಹಿರಿಯ ಕಂಬಳದ ಬಹಳಷ್ಟು ನುರಿತ ತೀರ್ಪುಗಾರರು ಎಲ್ಲ ಈ ರಾಜೀವ್ ಶೆಟ್ಟಿ ಆಗಿರ್ಬೋದು, ವಿಜಯ ಕಂಗಿನಮನೆ ಆಗಿರ್ಬೋದು, ಸುಧಾಕರಣ್ಣ ಆಗಿರ್ಬೋದು, ಹಾಗೆ ಬೇರೆ ಬೇರೆ ಕೋಣದ ಯಜಮಾನರುಗಳು ಶ್ರೀಕಾಂತ್ ಭಟ್ ಆಗಿರ್ಬೋದು, ವ್ಯವಸ್ಥಾಪಕ ಪುತ್ತೂರು ಚಂದ್ರಾಜ್, ಈಗ ಬೇರೆ ಬೇರೆಯವರನ್ನು ಕರೆದು ಪ್ರಮುಖರನ್ನು ಕರೆದು ಇವತ್ತು ಚರ್ಚೆ ಮಾಡಿದ್ದೇವೆ. ಅದನ್ನು ನಾವು ಈ ಹಿಂದೆ ಹೇಳಿದ್ದೇವೆ, ಅದನ್ನು ಜಾರಿ ಮಾಡ್ತೇವೆ. ಈಗ 24 ಗಂಟೆಯೊಳಗೆ ಕಂಬಳ ನಿಲ್ಲಿಸುವುದು ಅಸಾಧ್ಯ ಆಗಿದೆ, ಯಾಕಂತ ಹೇಳಿದ್ರೆ ಕೋಣಗಳು ಜಾಸ್ತಿ ಆಗಿದೆ. ಆದ್ದರಿಂದ ಮರುದಿನ ಸಾಯಂಕಾಲದ ಒಳಗೆ ಆದರೂ ಕಂಬಳ ಪ್ರಥಮ ಹಂತದಲ್ಲಿ ಮುಗಿಬೇಕು. ಮುಂದೆ 24 ಗಂಟೆಯ ಹೇಗೆ ಮಾಡಬೇಕು ಅದನ್ನು ಮುಂದೆ ಆವಿಷ್ಕಾರದಲ್ಲಿ ನಾವು ಚರ್ಚೆ ಮಾಡ್ತೀವಿ. ನಮಗೆ ತೀರ್ಥ ಮತ್ತು ಹಾಲನ್ನು ಹಾಕುವ ಮೂಲಕ ಅವರು ಪ್ರತಿ ವರ್ಷದಂತೆ ಈ ಸಲ ಕೂಡ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರ ಅನುಗ್ರಹ ಮತ್ತು ನಮ್ಮ ಗೌರವಾಧ್ಯಕ್ಷರಾದ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರಿಗೆ ಸಾಯಂಕಾಲದ 6 ಗಂಟೆಗೆ ಸಭಾ ಕಾರ್ಯಕ್ರಮ ನಡೀತದೆ. ಅವರಿಗೆ 75 ವರ್ಷ, ನಮ್ಮ ಕಂಬಳಕ್ಕೂ ಅವ್ರಿಗೆ ಕಾಕತಾಳಿ ಎಂಬ ರೀತಿಯಲ್ಲಿ ಅವರಿಗೆ ಫೆಬ್ರವರಿಯಲ್ಲಿ 75 ವರ್ಷ ತುಂಬಲಿಕ್ಕಿದೆ. ಆದ್ದರಿಂದ ನಾವು ಅವರಿಗೆ ಕರಾವಳಿ ರತ್ನ ಎಂಬ ಬಿರುದನ್ನು ಎಲ್ಲ ಕಂಬಳಾಭಿಮಾನಿಗಳ ಎಲ್ಲರೂ ಜಿಲ್ಲಾ ಕಂಬಳ ಸಮಿತಿಯಿಂದ ಮತ್ತು ಎಲ್ಲ ಪ್ರಧಾನ ವ್ಯವಸ್ಥಾಪಕರುಗಳ ಸಹಕಾರದಿಂದ ಅವರ ವಜ್ರ ಮಹೋತ್ಸವವನ್ನು ಕಂಬಳದಲ್ಲಿ ಆಚರಣೆ ಮಾಡಬೇಕು ಎಂಬ ತೀರ್ಮಾನವನ್ನು ಮಾಡಿದ್ದೇವೆ. ಉದ್ದೇಶ ಎಲ್ಲ ಕಂಬಳಕ್ಕೂ ಅವರು ನಿರಂತರವಾಗಿ ಸಹಕಾರ ಮಾಡಿಕೊಂಡು ಬಂದವರು. ಕಂಬಳ ನಿಂತೇ ಹೋಗ್ತದೆ ಎಂಬ ಸಂದರ್ಭದಲ್ಲೂ ಕೂಡ ಕೋರ್ಟಿಗಾಗಲಿ ಅಥವಾ ಕಂಬಳ ಮಾಡುವವರಿಗಾಗಲಿ ನಾನಿದ್ದೇನೆ ನಿಮ್ಮೊಂದಿಗೆ ಎಂಬ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ಅದ್ಧೂರಿಯಾಗಿ ಆ ದಿನ ಗೌರವ ಸನ್ಮಾನವನ್ನು 75 ವರ್ಷದ ಆ ಒಂದು ಜೀವನದ ಅವರು ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ, ಅವರಿಗೆ ಸನ್ಮಾನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಅವರು ಶತಾಯುಷಿ ಆಗಬೇಕು ಅಂತ ನಾವು ಸಾಯಂಕಾಲದ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡ್ರಾವ್ ಅವರು ಬರ್ತಾ ಇದ್ದಾರೆ, ನಮ್ಮ ನಾಡಿನ ಸ್ಪೀಕರ್ ಆದಂಥ UT ಖಾದರ್ ಅವರು ಬರ್ತಾ ಇದ್ದಾರೆ, ನಮ್ಮ ವಕ್ಫ್ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು ಬರ್ತಾ ಇದ್ದಾರೆ, ಅದರೊಂದಿಗೆ ನಮ್ಮ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ, ನಮ್ಮ ನಳಿನ್ ಕುಮಾರ್ ಕಟೀಲ್ ನಮ್ಮ ಇಲ್ಲಿಯ ಸಂಸದರು ಹಾಗೂ ಮಾಜಿ ರಾಜ್ಯ BJP ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ರವರು ಆಗಮಿಸಲಿಕ್ಕಿದ್ದಾರೆ, ಅದಾನಿ ಫೌಂಡೇಶನ್ ಅಧ್ಯಕ್ಷ ಕಿಶೋರ್ ರಾವ್ ಅವರು ಬರ್ತಾ ಇದ್ದಾರೆ, ಜಾಗತಿಕ ಬಂಡ ಸಂಘದ ಅಧ್ಯಕ್ಷರಾದ ಐಕಳಾರಿ ಶೆಟ್ಟಿ ಅವರು, ನಮ್ಮ ಸ್ಥಳೀಯ ಶಾಸಕರಾದಂಥ ಉಮನಾಥ್ ಕೋಟ್ಯಾನ್ರವರು, ಮಹಾದಾನಿ ಆದಂಥ ಸದಾಶಿವ ಶೆಟ್ಟಿ ಕನ್ಯಾನ, ಇನ್ನೊಬ್ಬ ಮಹಾದಾನಿ ಆದಂಥ MRJ ಗ್ರೂಪಿನ CMD ಆದಂಥ ಪ್ರಕಾಶ್ ಶೆಟ್ಟಿ ಅವರು, ಡಾಕ್ಟರ್ ಜಿ ಶಂಕರ್ ಸಹಿತ ಅನೇಕ ಶಾಸಕ ಮಿತ್ರರು, ನಮ್ಮ ಜಿಲ್ಲೆಯ ಬದಿಯ ಜಿಲ್ಲೆಯ ಶಾಸಕ ಮಿತ್ರರು, ಅನೇಕ ಸಚಿವರುಗಳು, ಚಲನಚಿತ್ರ ನಟ ನಟಿಯರು ಹಾಗೂ ದೊಡ್ಡ ದೊಡ್ಡ ಉದ್ಯಮಿಗಳು, ನಮಗೆ ಸಹಕಾರ ನೀಡುವವರು ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿದ್ದಾರೆ. ಅದು ಇದು ಕೂಡ ಬಹಳ ಇತಿಹಾಸ ಪ್ರಸಿದ್ಧವಾದಂಥ ಐಕಳ ಕಂಬಳ, ನೀವು ಸಂಪೂರ್ಣ ಸಹಕಾರ ನೀಡಬೇಕು, ಪ್ರಚಾರ ನೀಡಬೇಕು, ಈ ಕಂಬಳ ಇನ್ನಷ್ಟು ಮೆರುಗು ನೀಡಿ ಈ ಜಿಲ್ಲೆಯ ಗೌರವಕ್ಕೆ ಹೆಚ್ಚು ಒತ್ತು ನೀಡುವ ರೀತಿಯಲ್ಲಿ ಇದೊಂದು ಯಾವ ರೀತಿ ಬೆಳಿಗ್ಗೆ ಸಾಲದ ಕೋಣಗಳನ್ನು ಬಿಡಬೇಕು ಅದಕ್ಕೆ ಟೈಮ್ ಕೊಟ್ಟಿದ್ದೇವೆ. 9:00 ಒಳಗೆ 9 ಗಂಟೆಗೆ ಕೋಣಗಳು ಇಳಿಬೇಕು. ಮುಂಚೆ ಅದನ್ನು ನಾವು ವಿಜಯ ಓಡಿಸ್ತೇವೆ ಮುಂದೆ ಸಲ ಆ ರೀತಿ ಮಾಡಿದ್ದೇವೆ. ಈ ಸಲ ಗೇಟ್ ಸಿಸ್ಟಮ್ ಮಾಡ್ತಾ ಇದ್ದೇವೆ, ಆ ಗೇಟ್ ಅಲ್ಲಿ ಸೈರನ್ ಸಿಸ್ಟಮ್ ಉಂಟು. ಇದು ಅದು ಎಷ್ಟು ನಿಮಿಷ ನಾವು ಎಷ್ಟು ಸೆಕೆಂಡ್ ಅಂತ ನಾವು ಅದರಲ್ಲಿ ಗೊತ್ತುಪಡಿಸ್ ಆದ್ರಿಂದ ಅದೊಂದು ಹೊಸ ಪ್ರಯೋಗ. ಈ ನಮ್ಮ ಫಾರಿನ್ ಸಿಸ್ಟಮ್ ಅಲ್ಲಿ ಕುದುರೆಗಳಾಗಿ ಬಿಡ್ತೇವೆ. ಈಗ ಕಾಲಲ್ಲಿ ಇದು ಬರ್ತದೆ, ಫಿಂಗರ್ ಇನ್ನು ಯಾರು ಈ ದುಡಿ ಉಂಟಲ್ಲ ಆ ದುಡಿಯಲ್ಲಿ ಮುಖದಲ್ಲಿ ಗೊತ್ತಾಗ್ತದೆ, ಮುಖದ ಮೂಗಿನ ದಾರದಲ್ಲಿ ಅದು ನಾವು ಅದಕ್ಕೆ ಫೋಟೋ ಫಿನಿಶ್ ಅಂತ ಹೇಳ್ತೇವೆ. ಅದನ್ನು ಈಗಾಗಲೇ ಕಂಬಳದಲ್ಲಿ ಪ್ರಯೋಗಿಕ ಮಾಡ್ತಾ ಇದ್ದೇವೆ, ಅದಕ್ಕೆ ಇನ್ನಷ್ಟು ಅದನ್ನು ಸುಧಾರಣೆ ಮಾಡ್ಲಿಕ್ಕುಂಟು. ಅದಾದ ಅವರನ್ನು ಮಾಡ್ತಾ ಇದ್ದಾರೆ, ಇದು ಸುಧಾರಣೆ ಆದರೆ ಸಾಧಾರಣ ಸುಮಾರು ಸುಧಾರಣೆ ಆಗ್ತದೆ. ಆದ್ರೆ ಅದಕ್ಕೂ ಕೂಡ ಚಾಲನೆ ಕೊಟ್ಟಿದ್ದೇವೆ. ಈಗ ಅವರು ರತ್ನಾಕರ್ ಅವರು ಇದ್ದಾರೆ ಇಲ್ಲಿ, ಅವರನ್ನು ಕರೆಸಿ ಎಲ್ಲ ಹೇಳಿದ್ದೇವೆ. ಅದರಿಂದ ಅವರಿಗೂ ಸುಮಾರು ಅದಕ್ಕೆ ಖರ್ಚು ವೆಚ್ಚಗಳಿದೆ, ನಾವೆಲ್ಲ ಸಹಕಾರ ಮಾಡ್ತೇವೆ ಅಂತ ಭರವಸೆ ಹೇಳಿದ್ದೇವೆ. ಎಲ್ಲರೂ ಸೇರಿ ಸಹಕಾರ ಮಾಡಿ ಹೇಗಾದರೂ ಮಾಡಿ ಕಂಬಳಕ್ಕೊಂದು ಹೊಸ ಒಂದು ಆಯಾಮ ಕೊಡಬೇಕು, ಅದರಲ್ಲಿ ನಿಯಮಾವಳಿ ಇರಬೇಕು. ಅಲ್ಲಿ ಪಟ ತೆಗೆಯುವುದು, ನಮ್ದು ಕೋಣ ಅದಕ್ಕೆ ನೀರು ತುಂಬಿದೆ ಅಂತ ಹೇಳುದು, ತುಂಬುವುದಿರುವುದಿಲ್ಲ, ಅಲ್ಲಿ ಗಲಾಟೆ ಆಗುದು. ಅವರ ನಮ್ಮ ಇಲ್ಲಿ ಇದರಲ್ಲಿ ಟೆಕ್ನಾಲಜಿಯಲ್ಲಿ ಬಂದಿರುವುದಿಲ್ಲ, ಅದಕ್ಕೋಸ್ಕರ ಅದಕ್ಕೂ ಒಂದು ಟೆಕ್ನಾಲಜಿಯನ್ನು ಮಾಡಬೇಕು ಅಂತ ನಾವು ಹೇಳಿದ್ದೇವೆ.
ನಮ್ಮ ಸ್ಕೈ ಏನು ಮಾಡ್ತಾ ಇದ್ದಾರೆ ಡಿಡಿಚ್ ಅಲ್ಲ, ಅವರಿಗೆ ನಾವು ಅದಕ್ಕೊಂದು ಆವಿಷ್ಕಾರವನ್ನು ಮಾಡಬೇಕು. ಯಾವ ರೀತಿ ಸೈರನ್ ಸಿಸ್ಟಮ ಅಥವಾ ಸ್ಮೋಕ್ ಸಿಸ್ಟಮ ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅದನ್ನು ಮಾಡಬೇಕು. ಮುಂದೆ ನಿಶಾನೆಯಲ್ಲಿ ಕೂಡ ಅದು ಸ್ಪಷ್ಟವಾಗಿ ಆ ಕೋಣದ ಜಮಾನರಿಗೆ ಗೊತ್ತಾಗಬೇಕು, ಅದರಲ್ಲಿ ಗೊಂದಲ ಬರಬಾರ್ದು ಅಂತ ಅದು ಕೂಡ ಒಂದು ತೀರ್ಮಾನ ಮಾಡಿದ್ದೇವೆ. ಇದು ಅಂದ್ರೆ ಅಲ್ಲಿ ಆ ಜಾನುವಾರುಗಳಿಗೆ ಬೇಕಾದ ಮೆಡಿಸಿನ್ಸ್ ಕೊಡ್ತಾರೆ, ಇನ್ನು ಏನು ಅವುಗಳಿಗೆ ಬೇಕಾದ ವಿಟಮಿನೈಸರ್ ಫುಡ್ ಕೊಡ್ತಾರೆ, ಒಂದು 3 ಲೀಟರ್ ಕ್ಯಾನ್ ಕೊಡ್ತಾರೆ, ಮತ್ತೊಂದು ಪ್ರೋತ್ಸಾಹ ಕಂಬಳ ಅಂದ್ರೆ ಖಾಲಿ ಕೋಣ ಓಡಿಸೋದಲ್ಲ, ಗ್ರಾಮೀಣ ಕ್ರೀಡೆ